ಕನ್ನಡ ಜಾಣ ಜಾಣೆಯ ನಮಸ್ಕಾರ. ಮೊನ್ನೆ ವಿಜಯದಶಮಿ ಹಬ್ಬ ಆಯಿತು. RSS ಹುಟ್ಟಿ 99 ವರ್ಷ ಆಗುತ್ತೆ. 1925 ಇದೇ ವಿಜಯದಶಮಿ ಹಬ್ಬದ ದಿವಸ ಹುಟ್ಕೊಳುತ್ತೆ. ಮುಂದಿನ ವರ್ಷ ಅಂದರೆ 2025 100 ವರ್ಷ ಆಗುತ್ತೆ. ಯಾಕಪ್ಪ ವಿಚಾರ ಅಂದರೆ, ಇದು ಕಾಕತಾಳೆ ಅನ್ನುವಂತೆ ಒಂದು ಕನ್ನಡದಲ್ಲಿ ಒಂದು ಅಪರೂಪದ ಪುಸ್ತಕವನ್ನು ಬಂದಿದೆ. ಅದು ಟ್ರಾನ್ಸ್ಲೇಷನ್ ಆಗಿದೆ. ಅದು ಯಾರು ಮಾಡಿದ್ರು ಏನು ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೆ ನೋಡಿ. ನಾನು ಯಾವತ್ತು ಯಾರನ್ನು ಕೇಳ್ಕೊಳಕ್ ಹೋಗಲ್ಲ. ನಾನು ಕೊನೆವರೆಗೆ ನೋಡಿ ಅಂತನೋ, ಇಷ್ಟ ಇದ್ರೆ ನೋಡ್ತೀರಾ, ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ, ನಿಮ್ಗೆ ಇಷ್ಟ ಅಂತ ಹೇಳ್ಬೋದು. ದಯವಿಟ್ಟು ಇದನ್ನು ನೋಡಿ. ಗಾಂಧಿ ಹತ್ಯೆಯನ್ನು 1948 ಜನವರಿ 30 ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಆಯಿತು. ನಿಮಗೆಲ್ಲ ಗೊತ್ತಿದೆ, ನಾಥೂರಾಮ್ ಗೂಡ್ಸೆ ಹತ್ಯೆ ಮಾಡ್ದ. ಅದರಿಂದ RSS ಕೈವಾಡ ಇತ್ತ ಇಲ್ವಾ ಅನ್ನೋದು ದೊಡ್ಡ ಚರ್ಚೆ. ಮತ್ತು ಸಾವರ್ಕರ್ ಇದಕ್ಕೆ ಸಂಬಂಧ ಐತಿಯಾ ಇಲ್ವಾ, ಅಥವಾ ನಿರಪರಾಧದಿಂದ ಬಿಡುಗಡೆ ಆಗ್ತಾನೆ ಅಂತ, ಏನು ಸಾಕ್ಷಿ ಇರಲಿಲ್ಲ ಅಂತ. ಅದು ಬರೀ ನಾಥೂರಾಮ್ ಗೂಡ್ಸೆ ವೈಯಕ್ತಿಕವಾಗಿ ಕೊಲೆ ಮಾಡಿದ್ನ, ಪಿತೂರಿ ಅಲ್ವಾ, ಅದು ಆತ RSS ಇದ್ನ ಇಲ್ವಾ, ಇದೇ ಒಂದು ದೊಡ್ಡ ಚರ್ಚೆ. ಮತ್ತೊಂದೆಲ್ಲ ಆಗಿದೆ ನೋಡಿದ್ರ ನೀವು. ಈ ಕಾರಣಕ್ಕೆ ಈ ಪುಸ್ತಕ ಇವತ್ತು ಬಹಳ ವಿಶೇಷ ಅನ್ಸುತ್ತೆ. ನಿಮ್ಗೆ ತೋರಿಸ್ತೀನಿ ನೋಡಿ. ಧೀರೇಂದ್ರ ಕೆ ಜಾನ್ ಅವರು ಬರೆದಿರ್ತಕ್ಕಂಥ ಪುಸ್ತಕ, ಕನ್ನಡಕ್ಕೆ ಅನುವಾದ ಮಾಡಿರೋದು ಎ ನಾರಾಯಣ ಮನೋಜ್ ಕುಮಾರ್ ಗುದ್ದಿ ಅಂತ ಹೇಳ್ಬಿಟ್ಟು. ನಾರಾಯಣ ಅವ್ರು ನಿಮ್ಗೆ ಗೊತ್ತಿರಬೇಕು, ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡ್ತಾರೆ, ಮತ್ತು ಪ್ರಜಾವಾಣಿಗೆ ಅಂಕಣವನ್ನು ಬರೀತಾರೆ. ಇವರು ಟ್ರಾನ್ಸ್ಲೇಷನ್ ಮಾಡಿದರೆ, ಗಾಂಧೀಜಿಯ ಅಂತಕ ಗೂಡ್ಸೆ ಎಂಬ ವ್ಯಕ್ತಿ ಆತನ ದೃಷ್ಟಿಯ ಭಾರತ ಅಂತೇಳಿ ಪುಸ್ತಕದ ಹೆಸರು. ಸುಮಾರು 300 ಪುಟ ಇದೆ. ವಿಶೇಷವಾದ ಪುಸ್ತಕ ಯಾಕೆ ಅಂದರೆ, ಸುಮಾರು 100 ಪುಸ್ತಕಗಳನ್ನು ಓದಿ ಅಧ್ಯಯನ ಮಾಡಿ ಈ ಪುಸ್ತಕ ಈ ಒಂದು ಕೃತಿಯನ್ನು ರೆಡಿ ಮಾಡಿದ್ದಾರೆ. ವಿಶೇಷವಾದ ಪುಸ್ತಕ ಇವತ್ತು ಓದಲೇಬೇಕಾದಂಥ ಕೃತಿ ಕನ್ನಡದಲ್ಲಿ. ಯಾಕೆ ಅಂದರೆ, ಇವ್ರು ಇದುವರೆಗೂ ಹೇಳ್ಕೊಂಬಂದ್ರಲ್ಲ ಸುಳ್ಳುಗಳು, RSS ಗುಡ್ಸೆಗೂ ನಂಟೆ ಇರಲಿಲ್ಲ, ಸಾವರ್ಕರ್ ಧೀರ ಶೂರ, ಅದು ಎಷ್ಟು ಮಟ್ಟಿಗೆ ಧೀರ, ಅವನು ಎಷ್ಟು ಮಟ್ಟಿಗೆ ಶೂರ, ಎಂಥ ಎತ್ತಲಾಡಿ ಆತ, ಅಥವಾ ಗುಡ್ಸೆ ಭಾಳ ದೊಡ್ಡ ವೀರಾದಿ ವೀರ ಅಂತ ಮಾತಾಡ್ತಾರಲ್ಲ, ಎಲ್ಲದಕ್ಕೂ ಸಹ ನಿಮಗೆ ಒಳಸೂಕ್ಷ್ಮಗಳು ದೊರಕ್ತಾ ಹೋಗುತ್ತೆ. ಭಾಳ ಅದ್ಭುತವಾಗಿ ಸತ್ಯಗಳನ್ನು ಅನಾವರಣ ಮಾಡಿದ್ದಾರೆ. ಅಂದರೆ ಸೂಕ್ಷ್ಮವಾಗಿ ಪುಸ್ತಕ ಬರೆದಿದ್ದಾರೆ. ಮತ್ತು ಈ ಪುಸ್ತಕ ಬರೀ ಕೊಲೆ ಸಂಚು ಇಷ್ಟೇ ಅಲ್ಲ, ಅದ್ಭುತವಾದ ಎರಡು ನವಿರಾದ ಎರಡು ಪ್ರೇಮ ಕಥೆಗಳು ಇದೆ ಇದರಲ್ಲಿ. ಪ್ರೇಮ ಕಥೆಗಳು ಸಹ ಇದರಲ್ಲಿ ಬರುತ್ತೆ. ಯಾರಾದರೂ ಒಬ್ಬ ಕಸುಬ್ದಾರನ ಕೈಯಲ್ಲಿ ಸಿಕ್ಕಿ ಎರಡು ಅದ್ಭುತವಾದ ಸಿನಿಮಾಗಳನ್ನೇ ಮಾಡ್ಬೋದು, ಒಳ್ಳೆಯ ಸಿನಿಮಾಗಳನ್ನು ಸಹ ಮಾಡ್ಬೋದು ಅಂತ ಪ್ರೇಮ ಕಥನಗಳು ಸಹ ಇದೆ. ನಾನೀಗ ಮೊದಲನೇದಾಗಿ ಸುಮ್ಮನೆ ಒಂದು ಸ್ವಲ್ಪ ಹೇಳ್ತಾ ಹೋಗ್ತೀನಿ. ವಿನಾಯಕ ಗೂಡ್ಸೆ ಅಂತ ಹೇಳ್ತೀವಲ್ಲ, ಈತನ ಒರಿಜಿನಲ್ ಹೆಸರು ರಾಮಚಂದ್ರ ಗೂಡ್ಸೆ ಅಂತ ಹೇಳ್ಬೋದು. ರಾಮಚಂದ್ರ ಗೂಡ್ಸೆ, ಈತ 9 ಮಕ್ಕಳು ಗೊತ್ತಿರುತ್ತೆ, ಅದೆಲ್ಲ ಗೊತ್ತಿರುತ್ತೆ. ಇವನು ಯಾವ ಧೀರನೂ ಅಲ್ಲ, ವೀರನೂ ಅಲ್ಲ. ಮೊದಲನೇದಾಗಿ ಗಾಂಧಿ ಹತ್ಯೆ ಇವನು ಮಾಡಬೇಕಾಗಿರಲಿಲ್ಲ, ಒಬ್ಬ ಅಮಾಯಕನ ಕೈಯಲ್ಲಿ. ಇವತ್ತು RSS ಗೊತ್ತಿದ್ದು ನೋಡಿದ್ರಲ್ಲ ನೀವು, ಯಾರೋ ಕಂಡ್ರ ಮಕ್ಕಳು ಬಾವಿ ತಳ್ಳಿ ಹಿಂದೆ ನಿಂತ್ಕೋತಾರಲ್ಲ, ಅಂದರೆ ಮಾಡಬಾರ್ದು ಹಲ್ಕಟ್ ಕೆಲಸ ಮಾಡಿದ್ಮೇಲೆ ನಮ್ಗವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರಲ್ಲ, ಆವತ್ತು ಅದೇ ಕೆಲಸ ಮಾಡಿದ್ವು. ಇವ್ರಿಗೆಲ್ಲ ಜನಕ ಬಂದ್ಬಿಟ್ಟು ನಾಥೂರಾಮ್ ಗೂಡ್ಸೆ, ಈ ಒಂದು ಇದೇ ಕೇಸು. ಮತ್ತು ಈ ಗಾಂಧೀಜಿ ಹತ್ಯೆಯನ್ನು ಮಾಡಿಸ್ಲಿಕ್ಕೆ ಕೊಟ್ಟಿದ್ದು ಒಂದು 20 ಅರಯದ ಅಮಾಯಕ ಹುಡುಗನ ಕೈಲಿ, 20 ಅರಯದ ಹುಡುಗನ ತಲೆ ಕೆಡಿಸಿ ಆತನ ಕೈಲಿ ಕೊಲೆ ಮಾಡ್ಸಕ್ಕೆ ನೋಡ್ತಾರೆ. ಗೂಡ್ಸೆ ಕೊಲೆ ಮಾಡೋಕೆ ಹೋಗಿರಲಿಲ್ಲ, ಅವನು ಸಂಚುಕೋರಾಗಿದ್ದ. ಆದರೆ ಸಂದರ್ಭಗಳು ಅವನೇ ಕೊಲೆಗಾರನಾಗಿ ನಿಲ್ಲಬೇಕಾಗತ್ತೆ. ಆತ ನಾನು ಹುತಾತ್ಮನಾಗ್ಬಿಡ್ತೀನಿ ಅಂತ ಕೊಲೆ ಮಾಡಲ್ಲ, ತಪ್ಪಿಸ್ಕೋತೀನಿ ಅದು ಹೇಳ್ತೀನಿ ಮುಂದೆ ಹೋಗ್ತಾ. ಇವನು ನಾಥೂರಾಮ್ ಗೂಡ್ಸೆ, ಅವನ ಹೆಸರು ಒರಿಜಿನಲ್ ಹೆಸರು ರಾಮಚಂದ್ರ ಗೂಡ್ಸೆ. ಯಾಕೆ ನಾಥೂರಾಮ್ ಅಂತ ಕರೀತಾರೆ ಅಂದರೆ, ಚಿಕ್ಕ ವಯಸ್ಸಲ್ಲಿ ಇವರು 3 ಜನ ಅಣ್ಣದಿ ಸತ್ತೋಗಿರ್ತಾರೆ, ಅವ್ರ ಅಕ್ಕ ಮಾತ್ರ ಬದುಕಿರ್ತಾರೆ. ಗಂಡು ಮಕ್ಕಳು ಸತ್ಬಿಡ್ತಾರೆ, ಹೆಣ್ಮಕ್ಳು ಬದುಕ್ತಾರೆ ಅನ್ನೋ ಕಾರಣಕ್ಕೆ ಅವ್ರ ಮನೆಯವರು ಇವನಿಗೆ ಹೆಣ್ಮಕ್ಳು ಡ್ರೆಸ್ ಹಾಕೋದು, ಮೂಕ್ತಿ ಹಾಕೋದು ಎಲ್ಲ ಈ ಥರ ಮಾಡ್ತಾಯಿರ್ತಾರೆ. ಅದಕ್ಕೋಸ್ಕರ ನಾಥೂರಾಮ್ ಗೂಡ್ಸೆ ಅಂತ ಬರುತ್ತೆ. ಇವನು ಗಾಂಧೀಜಿ ಸಾಹಿತ್ಯಗಳಿಗೆ 38 ವರ್ಷ ವಯಸ್ಸು, ಆದರೆ 25 ವರ್ಷ ಅಂತ ಹೇಳ್ಕೊತಾನೆ. ಯಾಕೆಂದ್ರೆ ಏನು ಹೆಂಗು ಭಾಳ ಇದಾಗಿದ್ದೀನಿ ತಿಳಿದು ತೋರ್ಸ್ಕೊಳಕ್ಕೆ ನೋಡ್ತಾ ಇರ್ತಾನೆ ಹೊರ ಜಗತ್ತಿಗೆ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಇವ್ನಿಗೆ ಒಂದು ರೀತಿ ನಿಜ ಹೇಳಬೇಕು ಅಂದರೆ, ನಮ್ಮ ಹಳ್ಳಿ ಭಾಷೆ ಹೇಳಬೇಕು ಅಂದರೆ, ದೇವ್ರ ದಿಂಡ್ರು ಬರುತ್ತೆ ಮತ್ತೇನೋ ಚಮತ್ಕಾರ ಮಾಡ್ತೀನಿಂತಲ್ಲ, ಆ ಥರ ಬೆಳೆದಂಥವ್ನು, ಏನೋ ದೇವ್ರು ಬರುತ್ತೆ ಅನ್ನೋ ಥರ ಬೆಳೆದಂಥವ್ನು. ಕೊನೆಗೆ ಅದನ್ನೆಲ್ಲ ಬಿಟ್ಟು ನಾನು ಶೂರ ಧೀರ ಅಂತ ತೋರಿಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತೇನೆ, ನಿಮಗೆ 38 ವರ್ಷ ವಯಸ್ಸಾಗಿರುತ್ತೆ ಅವನಿಗೆ. ಮತ್ತು ಇನ್ನೊಂದು ನೆನಪಿರಲಿ, ಈತ ಗಾಂಧೀಜಿ ಅನುಯಾಯಿ ಸಹ ಆಗಿದ್ದ, ಬಹಳ ಜನಕ್ಕೆ ಗೊತ್ತಿರಲಿಕ್ಕಿದೆ, ಇದು ಓದ್ಕೊಂಡ್ರೆ ಗೊತ್ತಿರುತ್ತೆ. ಗಾಂಧೀಜಿ ಅಸಹಕಾರ ಚಳವಳಿ ಏನು 20 ದಶಕದಲ್ಲಿ ಶುರು ಮಾಡ್ತಾರಲ್ಲ, ಅಸಹಕಾರ ಚಳವಳಿಯಲ್ಲಿ ಗೂಡ್ಸೆ ಇದೇ ನಾಥೂರಾಮ್ ಗೂಡ್ಸೆ ಭಾಗವಹಿಸ್ತಾನೆ. ಮತ್ತು
ಗಾಂಧೀಜಿಯ ಪರವಾಗಿ ಭಾಷಣ ಚಿಕ್ಕಡಿಗೆ 17-18 ಭಾಷಣಗಳು ಮಾಡ್ತಾನೆ, ಎಲ್ಲ ಮಾತಾಡ್ತಾನೆ. ಆದರೆ ಯಾವ ರೀತಿ ಈತ ಹಿಂದುತ್ವದ ಪರವಾಗಿ ಇದೇ ದೇಶ ಕಂಡ ಮೊಟ್ಟ ಮೊದಲ ಭಯೋತ್ಪಾದಕ ಆದ, ಹಿಂದೂ ಭಯೋತ್ಪಾದಕ ಆದ ಇವನು, ಟೆರರಿಸ್ಟ್ ಆದ ಇವನು, ಇದಕ್ಕೆಲ್ಲ ಕಾರಣ ಯಾರು? ಇದಕ್ಕೆಲ್ಲದೂ ಕಾರಣ ಇವತ್ತು ನಸ್ಕುನ್ನಿಕಾಯಿ ಆಟ ಆಡುವ ಮತ್ತು ಭಾಳ ದೊಡ್ಡ ಧೀರ ಅಂತ ಹೇಳ್ಕೊಳವ ಸಾವರ್ಕರ್. ಇವ್ನು ವೀರ ಅಂತ ಅವನೇ ಕೊಟ್ಕೋತಾನಲ್ಲ, ಯಾವ ವೀರನೂ ಅದು ಅಥವಾ ಎಷ್ಟು ಹೇಳಿ ಅಂದರೆ ನಿಮ್ಗೆ ಗೊತ್ತಿದೆ. ಬ್ರಿಟಿಷರ ಕ್ಷಮಾದಾನ ಪತ್ರ ಬರೀತಾರೆ, ಮತ್ತೊಂದು ಎಲ್ಲ ಗೊತ್ತು ನಿಮಗೆ. ಆತನು ಹೇಳ್ಕೊತಾನೆ ಅದರಲ್ಲಿ, ಬ್ರಿಟಿಷರ ತಂದೆ ತಾಯಿ ಸಮ ಅಂತ ಹೇಳ್ಕೊತಾನೆ. ಬ್ರಿಟಿಷರು ನನ್ನ ತಂದೆ ತಾಯಿಗೆ ಸಮ ಅಂತ ಹೇಳ್ಕೊಂಡು ಲೆಟರ್ ಬರೀತಾನೆ ಅವನು. ಮತ್ತು ಅಷ್ಟೇ ಅಲ್ಲ, ಅಲ್ಲಿ ಕೈದಿಗಳಿಗೆ ತುಂಬ ಇನಾಮವನ್ನು ನೋಡ್ತಾ ಇರ್ತಾರೆ, ಅವ್ರಿಗೆ ಚಿತ್ರಹಿಂಸೆ ಕೊಡೋದು, ಭಾಳ ಕೆಟ್ಟ ದೃಷ್ಟಿಯಲ್ಲಿ ನಡೆಸ್ಕೋತಾ ಇರ್ತಾರೆ. ಅದಕ್ಕೆ ಎಲ್ಲ ಕೈದಿಗಳಲ್ಲಿ ಸತ್ಯಾಗ್ರಹ ಮಾಡ್ತಾರೆ ಜೈಲಲ್ಲಿ. ಅಂಡಮಾನ್ ಜೈಲು ಸತ್ಯಾಗ್ರಹ ಮಾಡಿದಾಗ ಇವನು ಮತ್ತು ಇವನು ತಮ್ಮ ಇಬ್ಬರು ಇರ್ತಾರಲ್ಲ, ಇವ್ರು ಎಲ್ಲರನ್ನು ಪುಸ್ತಾಯಿಸ್ತಾರೆ. ಆ ಇವ್ರು ಮಾತ್ರ ಮುಂದಕ್ಕೆ ಹೋಗಲ್ಲ, ಇವ್ರು ಮುಂದಕ್ಕೆ ಹೋಗಲ್ಲ, ಪುಸ್ತಾಯಿಸ್ತಾರೆ ಇವರು. ಅಂದರೆ ಇಡೀ ಆತನ ಜೀವನ ಪರ್ಯಂತ ಸಾವರ್ಕರ್ ಮಾಡ್ಕೊ ಬಂದಿದ್ದು ಇಷ್ಟೇ, ಅವನು ಮಾತ್ರ ಹಿಂದೆ ಇರಬೇಕು, ಬೇರೆ ಯಾರಾದರೂ ಮುಂದಕ್ಕೆ ಬರಬೇಕು. ಅಂದರೆ ಕೆಲಸಗಳು ನಡೀಬೇಕು, ಅವನ ಹೆಸರು ಎಲ್ಲೂ ಬರಬಾರ್ದು, ಅವನೆಲ್ಲಿ ಸಿಗಾಕೋಬಾರ್ದು. ನಿಮ್ಗೆ ಗೊತ್ತಿದೆ, ಮದನಲಾಲ್ ಧಿಂಗ್ರಾ ಅಂತ ಒಂದು 1909 ಬ್ರಿಟಿಷ್ ಅಧಿಕಾರಿನ ಕೊಲೆ ಮಾಡಿಸ್ತಾನೆ, ಇವನೇ ಕೊಲೆ ಮಾಡಿಸೋದು. ಪಂಜಾಬ್ನ ಒಬ್ಬ ಶ್ರೀಮಂತ ಹುಡುಗ, ಅಮಾಯಕ ಹುಡುಗನ ಆ ಹುಡುಗನ ಕೈಲಿ ಕೊಲೆ ಮಾಡಿಸ್ತಾನೆ ಅವನು. ಈ ಥರ ಸಂಚುಕೋರ. ಮತ್ತು ಇದರಲ್ಲಿ ಇರಲಿಲ್ವಾ ಇವನು ಗೂಡ್ಸೆ RSS ಅಲ್ಲಿ ಇರಲಿಲ್ವಾ, ಹಿಂದೂ ಮಹಾಸಭದಲ್ಲಿ ಇರಲಿಲ್ವಾ? ಎಲ್ಲರೂ ಯುದ್ಧ, RSS ಅಲ್ಲೂ ಯುದ್ಧ, ಹಿಂದೂ ಮಹಾಸಭದಲ್ಲಿ ಯುದ್ಧ. ಅವನು ಆ ಕಾಲದಲ್ಲಿ RSS ಮತ್ತು ಹಿಂದೂ ಮಹಾಸಭೆ ಎರಡರಲ್ಲೂ ಸಹ ಇವರು ಸದಸ್ಯತ್ವನ ಹೊಂದ್ಬೋದಾಗಿತ್ತು. ಆದರೆ ನಿಜವಾಗ್ಲೂ ಅನಿಸುತ್ತೆ ಸರಿಯಾದ ತನಿಖೆ ನಡೀಲಿಲ್ಲ. ಗಾಂಧಿಯಂಥ ಗಾಂಧೀಜಿಗೆ ಕೊಲೆಯಲ್ಲಿ ಸರ್ಕಾರ ಭಾಳ ಸೂಕ್ಷ್ಮ, ಬಹುಶಃ ಅವತ್ತಿನ ಅಧಿಕಾರಿಗಳಿರ್ಬೋದು, ಮತ್ತೊಂದಿರು ಸರ್ಕಾರದ ಕೆಲವೊಂದಷ್ಟು ಜನ ಇರ್ಬೋದು, ಇದನ್ನು ದಾರಿ ತಪ್ಪಿಸಿದ್ರ ದಿಕ್ ತಪ್ಪಿಸಿದ್ರ ಬೇಕಂತ ಗೊತ್ತಿಲ್ಲ. ನಾನು ಸುಮ್ಮನೆ ಅದಕ್ಕೆ ಹೇಳಿದ್ದು ಕೊನೆಯವರೆಗೆ ದಯವಿಟ್ಟು ನೋಡಿ ಅಂತ ಹೇಳ್ಬಿಟ್ಟು, ಸ್ವಲ್ಪ ಉದ್ದಾಗ್ಬೋದು ವಿಡಿಯೋ ಇದು, ನಾನು ಓದ್ತೀನಿ ನೋಡಿ. ಮುಂಬೈನಲ್ಲಿ 1940 ನಡೆದ ಪ್ರಾಂತೀಯ RSS ಸಭೆಗೆ ಸಂಬಂಧಿಸಿದಂತೆ ಒಂದು ಕಡತದಲ್ಲಿ ವಿವರಗಳಿದ್ದವು. ಈ ಕಡತದ ಪುಟ ಸಂಖ್ಯೆ 8 ಟೈಲರ್ ವೃತ್ತಿಯ NV ಗೋಡ್ಸೆ. ಯಾಕೆ ಟೈಲರ್ ವೃತ್ತಿ ಅಂತ ಹೇಳ್ತಾರೆ ಅಂದರೆ, ಈತ ಜೀವನ ಮಾಡೋಕ್ಕೋಸ್ಕರ, ಇವನು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾನೆ, ಜೀವನ ಮಾಡೋಕ್ಕೆ ಕಷ್ಟ ಆಗುತ್ತೆ, ಇವ್ರ ತಂದೆಗೆ ರಿಟೈರ್ಡ್ ಆಗಿರುತ್ತೆ, ರಿಟೈರ್ಡ್ ದುಡ್ಡಲ್ಲಿ ದೊಡ್ಡ ಸಂಸಾರ ನಡೆಸೋಕ್ಕಾಗಲ್ಲ, ಮತ್ತೆ 3 ಜನ ತಮ್ಮದಿರು ತಂಗಿ ಎಲ್ಲ ಇರ್ತಾರೆ ತನಗೆ. ಅದಕ್ಕೋಸ್ಕರ ಇವನು ಟೈಲರಿಂಗ್ ಕಲಿತಾನೆ. ಯಾರ ಹತ್ರ ಕಲಿತಾನೆ ಅಂದ್ಕೊಂಡ್ರಿ, ಇದೇ ಕ್ರಿಶ್ಚಿಯನ್ ಮಿಷನರಿಗಳ ಹತ್ರ ಟೈಲರಿಂಗ್ ಕಲಿತಾನೆ, ಟೈಲರಿಂಗ್ ಜೀವನ ನಡೆಸ್ತಾ ಇರ್ತಾನೆ ಅವನು. ಆಮೇಲೆ ಅವನಿಗೊಂದು ವರಮಾನ ಬರ್ತೀವಿ, RSS ಚಡ್ಡಿ ಯೂನಿಫಾರ್ಮ್ ಇದೆಯಲ್ಲ, ಈ ಯೂನಿಫಾರ್ಮ್ನ ಈ ಚಡ್ಡಿಗಳು ಹೊಲಿಸ್ಕೊಳಕ್ಕೆ ಇನ್ನೊತ್ತಕ್ಕೆ ಬರ್ತಾ ಇರ್ತಾರೆ. ಇವನಿಗೊಬ್ಬ ಗುರು ಇರ್ತಾನೆ, ಕಾಶಿನಾಥ ಭಾಸ್ಕರ್ ಲಿಮಿಯಾ ಅಂತ ಗುರು ಇರ್ತಾನೆ, ಅವನು ವ್ಯವಸ್ಥೆ ಮಾಡಿರ್ತಾನೆ. ಪುಣೆಯಲ್ಲಿ ಈ RSS ಎಲ್ಲ ಇವನ ಹತ್ರ ಚಡ್ಡಿ ಹೊಲಿಸ್ಕೋಬೇಕು, ಇವನೊಂದು ಆದಾಯ ಬರಲಿ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟಿರ್ತಾನೆ. ಅದಕ್ಕೋಸ್ಕರ ಇವನ್ನ VS ಟೈಲರ್ ವೃತ್ತಿಯ, ನೋಡಿ ಪುಟ ಸಂಖ್ಯೆ 8 ಟೈಲರ್ ವೃತ್ತಿಯ NV ಗೂಡ್ಸೆ, ವಿನಾಯಕ ಗೂಡ್ಸೆ ಅಂತ ಹೇಳ್ಬಿಟ್ಟು, RSSನ ಪೂನಾ ಪ್ರದೇಶದ ಸಂಘಟಕನಾಗಿ ಸಭೆಯಲ್ಲಿ ಪಾಲ್ಗೊಂಡಿದ್ದ ಎಂದು ಹೇಳಲಾಗಿದೆ. ಸಂಘಟಕರ ಸಭೆ ನಡೆದಿದ್ದು 11/5/1940. ಈ ಸಭೆಯಲ್ಲಿ ಮುಂಬೈ ಪ್ರಾಂತ್ಯದ ಸಂಘಟಕರಾಗಿದ್ದ ತಾತ್ಯಾರಾವ್, ಸಾವರ್ಕರ್ಗೆ ಮತ್ತೊಂದು ಹೆಸರು ತಾತ್ಯಾರಾವ್ ಅಂತ ಹೇಳ್ಬಿಟ್ಟು, VD ಸಾವರ್ಕರ್ ಇವನು ಇನ್ನೊಂದು ಹೆಸರು, ಕಾಶಿನಾಥ ಪಂತ್ ಲಿಮಿಯೇ ಇವನು ಸಾವರ್ಕರ್ ಶಿಷ್ಯ ಮತ್ತು ಗೂಡ್ಸೆಗೆ ಗುರುವಾಗಿದ್ದ, ಸರಸಂಗ ಸಂಚಾಲಕ ಡಾಕ್ಟರ್ ಎಡಗೇವಾರ್, ನಾಗಪುರದ ಮಾಧವರಾವ್ ಗೋಳ್ವಲ್ಕರ್, ಬೇರಾರ್ ಪ್ರದೇಶದ ಸಂಘಟಕ ಬಾಪುರ್ ಸಾಹೇಬ್ ಸೋಹಾನಿ, ವಾರ್ಧಾ ಜಿಲ್ಲೆಯ ಸಂಘಟಕ ಅಪ್ಪಾಜಿ ಜೋಶಿ, ಮತ್ತು ನಾಸಿಕ್, ಪೂನಾ, ಸಾತಾರ್, ರತ್ನಗಿರಿ, ಮುಂಬೈ, ಪೂರ್ವ ಕಂದೇಶ್ ಮುಂತಾದ ಕಡೆಯಿಂದ ಬಂದಿದ್ದ ಇತರರು ಭಾಗವಹಿಸಿದ್ದರು. ಗೋಡ್ಸೆಯ ಹೆಸರು ಮೇಲಿನಿಂದ 3ನೇ ಸಾಲಿನಲ್ಲಿ ಇತ್ತು. ಇವನು RSS ಅಲ್ಲಿ ಇದ್ದ. ಯಾಕೆ ನಾನು ಹೇಳಿದೆ ಅವಾಗಲೇ, ಗಾಂಧೀಜಿಗೆ ಅವರ ಅಸಹಕಾರ ಚಳವಳಿ ಭಾಗವಹಿಸಿದ್ದ ಅಂತ ಗೂಡ್ಸೆ ಹೆಂಗೆ ಇವನು ಸಾವರ್ಕರ್ ಸಂಪರ್ಕಕ್ಕೆ ಬಂದ ಅಂದರೆ, ರತ್ನಗಿರಿಯಲ್ಲಿ ನಿಮ್ಗೆ ಗೊತ್ತಿದೆ ಕ್ಷಮಾದಾನ ಕೇಳ್ಕೊಂಡು ಸಾವರ್ಕರ್ಗೆ ಒಂದಷ್ಟು ಕಂಡೀಷನ್ಗಳಿಗೆ ಬಿಡುಗಡೆ ಮಾಡ್ತಾರೆ. ರತ್ನಗಿರಿ ಬಿಟ್ಟು ಆತ ಎಲ್ಲೂ ಹೋಗಂಗಿರಲಿಲ್ಲ, ಅಲ್ಲೇ 10 ವರ್ಷ ಇರ್ತಾನೆ. ರತ್ನಗಿರಿಯಲ್ಲಿಗೆ ಗೋಡ್ಸೆ ತಂದೆಗೆ ಟ್ರಾನ್ಸ್ಫರ್ ಆಗುತ್ತೆ, ಅಲ್ಲಿ ಸಾವರ್ಕರ್ ಸಂಪರ್ಕಕ್ಕೆ ಇವನು ಬರ್ತಾನೆ. ಇವರೆಲ್ಲರನ್ನೂ ಒಟ್ಟುಗೂಡಿಸಿದ್ದು ಒಂದೇ ಜಾತಿ, ಅದು ಚಿತ್ಪಾವನ ಬ್ರಾಹ್ಮಣರು, ಪೇಶ್ವೆಗಳು ಇವರೆಲ್ಲ. ಮಹಾರಾಷ್ಟ್ರದ ಚಿತ್ಪಾವನ ಬ್ರಾಹ್ಮಣ ಇದಾರಲ್ಲ, ಸಾವರ್ಕರ್ ಇರ್ಬೋದು, ಗೋಡ್ಸೆ ಇರ್ಬೋದು, ಅಪ್ಟೆ ಇರ್ಬೋದು, ಇವರೆಲ್ಲರೂ ಚಿತ್ಪಾವನ ಬ್ರಾಹ್ಮಣರೇ. ಜಾತಿ ಒಟ್ಟುಗೂಡಿಸ್ತು,
ಸಾವರ್ಕರ್ ಸಂಘ ಸಂಘ ಮಾಡಿ 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 ಅಂತ ಮೃತಿ ಹಿಂದುತ್ವವಾದಿಯಾದ ಮತಾಂಧನಾದ ಟೆರರಿಸ್ಟ್ ಆದ ಗಾಂಧಿಯ ಕೊಲೆ ಲೆವೆಲಿಗೆ ಬಂದ. ಇವರು ಒಂದೇ ಉದ್ದೇಶ, ಪೇಶ್ವೆಗಳ ಆಡಳಿತ ಮಾಡ್ತಿರಲ್ಲ. ಒಂದು ನಿಮ್ಗೆ ಗೊತ್ತಿರ್ಬೇಕು, ಕುಮಾರಸ್ವಾಮಿ ಸಹ ಒಂದು ಸಲ ಕೊಟ್ಟು ಮಾಡ್ತಾರಲ್ಲ, ಈ ಮರಾಠಿ ಪೇಶ್ವೆಗಳಿದಾರಲ್ಲ ಇವರ ಆಡಳಿತ ಹೊಂಟೋಗುತ್ತೆ, ಇವರು ಆಡಳಿತ ಹೋದಾಗ ಮತ್ತೆ ಪೇಶ್ವೆಗಳ ಆಡಳಿತ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಓಡಾಡಿದವರೆಲ್ಲ. ಮತ್ತು ಗುಜರಾತಿಯರಿಗೆ ಇವರಿಗೂ ಗುಜರಾತ್ ಗಾಂಧಿ ಬನಿಯಾಗಿದ್ದರಿಂದ ವ್ಯಾಪಾರಸ್ಥರು ಅವ್ರಿಗೆ ಇವ್ರಿಗೆ ಒಂದು ರೀತಿಯಲ್ಲಿ ಮಸ್ತರ ಇರುತ್ತೆ, ಒಳಗೊಳಗೆ ಆಗ್ತಾ ಇರಲ್ಲ ಇವಾಗೆಲ್ಲ. ಈ ಕಾರಣಕ್ಕೆ ಇವರ ಪೇಶ್ವೆಗಳು ಮತ್ತೆ ತಮ್ಮ ಗತವೈಭವವನ್ನು ತರಬೇಕು, ಆಡಳಿತಕ್ಕೆ ತರಬೇಕು ಅನ್ನೋ ಕಾರಣಕ್ಕೆ, ಮತ್ತು ಹಿಂದುತ್ವ ಅನ್ನೋ ಹೆಸರಲ್ಲಿ ಇವರು ಭಾಗವತ್ವಜ ಇವತ್ತೆಲ್ಲ ಇಡೀ ದೇಶಾದ್ಯಂತ ಕೇಸರಿ ಕೇಸರಿ ಮಯ ಮಾಡಿ ಕೂರಿಸಿದಾರಲ್ಲ, ಇದು ಪೇಶ್ವೆಗಳ ಲಾಂಛನ ಭಾಗವತ್ವಜ, ಅದನ್ನು ತರ್ತಾರೆ. ಹಂಗಾಗಿ ಈತ ಒಂಥರದಲ್ಲಿ ಗಾಂಧಿ ಅನುಯಾಯಿ ಆಗಿದ್ದಂಥ ಗೋಡ್ಸೆಯನ್ನು ಸಾವರ್ಕರ್ ಸಂಪರ್ಕದಿಂದ ಆತ ಮತ್ತೆ ಹಿಂದುತ್ವವಾದಿಯಾಗಲಿ ಕನ್ವರ್ಟ್ ಮಾಡ್ತಾನೆ, ತುಂಬ ಜನ ಕನ್ವರ್ಟ್ ಮಾಡ್ತಾನೆ. ಮತ್ತು ಇಷ್ಟೇ ಅಲ್ಲ, ಇನ್ನೊಂದು ಮಾಡ್ತಾರೆ ಇವರು, ಇವತ್ತೇನು ಬಜರಂಗ ದಳ ಇದೆಯಲ್ಲ ಅದೇ ಥರ ಅವತ್ತು ಹಿಂದೂ ರಾಷ್ಟ್ರದಳ ಅಂತ ಮಾಡಿರ್ತಾರೆ, ಹಿಂದೂ ರಾಷ್ಟ್ರದಳ ಅಂತ ಮಾಡಿರ್ತಾರೆ. ಎಲ್ಲರಿಗೂ ಸಹ ಸಾವರ್ಕರ್ರೇ ಆರ್ ಎಸ್ ಎಸ್ಗೂ ಅವನೇ ಬಾಸು, ಹಿಂದೂ ಮಹಾಸಭಕ್ಕೂ ಅವನೇ ಬಾಸು, ಎಲ್ಲರಿಗೂ ಮಿದುಳಾಗಿದ್ದಂಥ ಮನುಷ್ಯ ಅವನು. ಸರಿಯಾದ ತನಿಖೆ ನಡೆದಿದ್ರೆ ಮೊದಲು ನೇಣಾಗ್ತಿದ್ದಾನೆ ಸಾವರ್ಕರ್, ಮತ್ತು ಶಾಶ್ವತವಾಗಿ ಅವತ್ತು ಬ್ಯಾನ್ ಮಾಡಬೇಕಾಯಿತು ಆರ್ ಎಸ್ ಎಸ್ನ. ಈತ ಆರ್ ಎಸ್ ಎಸ್ ಅಲ್ಲೇ ಇರ್ತಾನೆ. ಮತ್ತು ಇನ್ನೊಂದು ಆರ್ ಎಸ್ ಎಸ್ ಇನ್ನೊಂದು ನಿಮಗೆ ಸಾಕ್ಷಿ ಕೊಡ್ತೀನಿ. ಈತ ನೇಣಗಂಬಕ್ಕೆ ಇರುವಾಗ ಒಂದು ಪ್ರೇಯರ್ ಮಾಡ್ತಾರೆ, ಈ ಆರ್ ಎಸ್ ಎಸ್ ಅವ್ರು ಮಾಡ್ತಾರಲ್ಲ ನಮಸ್ತೆ ಸದಾ ವತ್ಸಲಿ ಅಂತ ಹೇಳ್ಬಿಟ್ಟು, ಇದನ್ನೇ ಪ್ರೇಯರ್ ಮಾಡೋದು ಗುರುಸೆ. ಇವ್ರು ಯಾಕೆ ಸುಳ್ಳು ಹೇಳ್ಕೊಂಬರ್ತಾರೆ ಆರ್ ಎಸ್ ಎಸ್ ಇಲ್ಲ ಅಂತ ಹೇಳ್ಬಿಟ್ಟು ಅಂದರೆ, ಅದು ಒಂದು ಆ ಚಾರಿತ್ರ ತುಂಬ ಶುದ್ಧವಾಗಿರಬೇಕು, ಕೆಟ್ಟದ್ದೇನು ಮಾಡಿಲ್ಲ ಅನ್ನೋ ಥರದಲ್ಲಿ ಇವ್ರು ಯಾರೇ ಥರ ಕೆಲಸ ಮಾಡ್ತಾರೆ ನಮ್ಮವ್ರ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಅದಕ್ಕೆ ಯಾರಿಗೂ ಸಹ ಹೋದವರಿಗೆ ನಿಮಗೇನು ಐ ಡಿ ಕಾರ್ಡ್ ಕೊಡಲ್ಲ ಅಂತಂದು ಕೊಡಲ್ಲ. ಆದರೆ ಈ ಸಂಪೂರ್ಣವಾಗಿ ಹಿಂದೆ ಇದ್ದಿದ್ದು ಆರ್ ಎಸ್ ಎಸ್, ಇದರಲ್ಲಿ ಎರಡನೇ ಮಾತೇ ಇಲ್ಲ. ಮತ್ತು ಅಷ್ಟೇ ಅಲ್ಲ, ಇನ್ನೊಂದು ನಾನು ಹೇಳಿದೆ ಅವಾಗ ಇಬ್ಬರು ಅದು ಪ್ರೇಮ ಕಥೆಗಳು ಬರುತ್ತೆ ಅಂತ ಹೇಳ್ಬಿಟ್ಟು, ಮದನ್ದಾಲ್ ಪಫಾ ಅಂತ ಹೇಳ್ಬಿಟ್ಟು ಮತ್ತು ಸೇವಂತಿ. ಸೇವಂತಿ ಒಬ್ಬ ಲೈಂಗಿಕ ಕಾರ್ಯಕರ್ತೆಯ ಮಗಳು, ತುಂಬ ಸುಂದರವಾಗಿರ್ತಾಳೆ, ಇದು 20 ವರ್ಷದ ಹುಡುಗ ಆಯ್ತಾ. ಮತ್ತು ಇನ್ನೊಂದು ಬರುತ್ತಲ್ಲಿ ಈ ಪುಸ್ತಕದಲ್ಲಿ ಅಷ್ಟು ಅದರಲ್ಲಿ ಒಂದು ವಿವರ ಬರಲ್ಲ, ಪ್ರೊಫೆಸರ್ ಜಗದೀಶ್ ಚಂದ್ರ ಜೈನ್ ಅಂತ ಒಬ್ರು ಬರ್ತಾರೆ, ನಾನು ಹಿಂದೆ ಎಲ್ಲೋ ಒಂದು ಕಡೆ ಓದಿದ್ದದು ಜಗದೀಶ್ ಚಂದ್ರ ಜೈನ್, ಇದನ್ನು ಸುಮ್ಮನೆ ಅವ್ರ ಹೆಸರು ಕೋಟ್ ಮಾಡ್ತಾರೆ. ಅವ್ರಿಗೆ ಈ ಹುಡುಗ ಪಾಕಿಸ್ತಾನದ ನಿರಾಶ್ರಿತ ಬಂದಿರ್ತಾನೆ, ಅಂದರೆ ಅಲ್ಲಿ ನಿರಾಶ್ರಿತರು ಏನು ಹಿಂದೂ ಇಂಡಿಯಾ ಪಾಕಿಸ್ತಾನ ಬೇರೆ ಆದಾಗ ಚಿಬಿರಗಳಿರ್ತಾವಲ್ಲ, ಆ ಕಾರಣಕ್ಕೆ ಗಾಂಧಿನೇ ಇದಕ್ಕೆಲ್ಲ ಕಾರಣ, ನಾವು ಅನಾಥರ ಆಗ್ಬಿಟ್ಟಿವಿ ಅನ್ನೋ ಕಾರಣಕ್ಕೆ ಗಾಂಧಿ ಮೇಲೆ ಅವ್ರಿಗೆ ದ್ವೇಷ ಬೆಳೆಸ್ಕೊಂಡಿರ್ತಾನೆ. ಇಂಡಿಯಾಕ್ಕೆ ಇಲ್ಲಿ ಪ್ರೊಫೆಸರ್ ಜಗದೀಶ್ ಚಂದ್ರ ಜೈನ್ ಅವರು ಸಿಗ್ತಾನೆ ಅವನು. ಆವಾಗ ಅವ್ರ ಜೊತೆ ಭಾಳ ಕೊನೆಗೆ ಅವನು ಡೆಲ್ಲಿ ಕರ್ಕೊಂಡು ಹೋಗ್ತಾರಲ್ಲ ಗಾಂಧಿನ ಕೊಲ್ಲಕ್ಕೆ ಅಂತ ಹುಡುಗನ ರೆಡಿ ಮಾಡಿರ್ತಾರೆ, ಇಲ್ಲಿ ಹೇಳಿರಲ್ಲ, ಅದು ಹುಡುಗನ ಗೊತ್ತಿರುತ್ತೆ ಏನೋ ಗಾಂಧಿ ಕೊಲ್ಲೆಗೆ ಸಂಚು ನಡೀತಿದೆ ಅಂತ. ಜಗದೀಶ್ ಚಂದ್ರ ಜೈನ್ ಅವ್ರಿಗೆ ಹೇಳ್ತಾನೆ ಅವನು, ಅವರು ಆಘಾತಗೊಳ್ತಾರೆ, ಬೇಡಪ್ಪ ಅದ್ರ ಭಾಗವಹಿಸ್ಬೇಡ ದೊಡ್ಡ ನಿನ್ನ ಜೀವನ ಹಾಳಾಗುತ್ತೆ ಅಂತ ಹೇಳ್ತಾರೆ. ಆದರೆ ಅವತ್ತಿನ ಹೋಮ್ ಮಿನಿಸ್ಟರ್ಗೆಲ್ಲ ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ ಅವರು, ಅವರು ಕೊನೆವರೆಗೂ ಸಾಯದ ಕೊನೆವರೆಗೂ ಸಹ ಭಾಳ ನೋವೆಲ್ಸ್ ಸತ್ತೋಗ್ತಾರೆ ಅವರು, ನನಗೆ ಗೊತ್ತಿದ್ದು ತಿಳಿಸೋಕ್ಕಾಗಲ್ವಲ್ಲ ಗಾಂಧೀಜಿ ಹತ್ತಿನ ನಿಲ್ಲಿಸ್ಬೋದಾಯ್ತಲ್ಲ ಅಂತೇಳಿ ಆ ಕೊರಗಳು ಸತ್ತೋಗ್ತಾರೆ ಅವರು. ಜನವರಿ 20, 1948 ಅಟ್ಯಾಕ್ ಆಗುತ್ತೆ ಗಾಂಧೀಜಿ ಮೇಲೆ. ಈ ಹುಡುಗನ ಮೇಲೆ ಒಬ್ಬನ ತಳ್ಳಿಬಿಟ್ಟು ಸುಮ್ಮನೆ ಇರಬೇಕು ಅಂದರೆ ಇವ್ರ ಮಾತನ್ನು ಉಚ್ಕೋಬೇಕು ಅಂತ ಇರ್ತಾರೆ. ಮತ್ತು ಒಂದು ತಿಳ್ಕೊಳ್ಳಿ, ಸಾವರ್ಕ ಗೂಡ್ಸೆ ಇದಾನಲ್ಲ ಇವತ್ತು ಏನು ನನ್ನ ದೊಡ್ಡ ಧೀರಾಶುರ ಅನ್ನಂಗಿಲ್ಲ, ಇವನೇನು ಗಾಂಧಿ ಇವನದ್ರಲ್ಲಿ ಭಾಗವಹಿಸೋಕೆ ಇಷ್ಟ ಇರಲಿಲ್ಲ ಅವನಿಗೆ, ಈ ಹುಡುಗನ್ನ ರೆಡಿ ಮಾಡತ್ತಾರೆ. ಆದರೆ ಅನಿವಾರ್ಯವಾಗಿ ಜನವರಿ 30 ಗುರ್ಸನೇ ಗುಂಡೂಡಿದ್ದಾನೆ. ಇವನೇನು ಅನ್ಕೊಂಡಿರ್ತಾನೆ ಅಂದರೆ ಇಡೀ ಹಿಂದೂಗಳಲ್ಲಿ ಎದ್ದುಬಿಡ್ತಾರೆ ನನ್ನ ಪರವಾಗಿ, ಎಲ್ಲರೂ ಸೇರಿ ಬಿಡಿಸ್ಬಿಡ್ತಾರೆ ನನ್ನ, ನಾನು ದೊಡ್ಡ ಹಿಂದೂಗಳ ಹೀರೋ ಆಗ್ಬಿಡ್ತೀನಿ ಅಂತ ಅಂದ್ಕೊಂಡಿರ್ತಾನೆ. ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಯಾವಾಗ ಭ್ರಮೆ ಅದು ನಮ್ಮ ಭ್ರಮೆಯೆಲ್ಲ ಒಡೆದೋಗುತ್ತೆ ಅಂದರೆ ಜನವರಿ 30 ಗಾಂಧಿ ಹತ್ಯೆ ಆಗುತ್ತೆ, ಜನವರಿ 31 ಇಡೀ ರೋಡಲ್ಲಿ ಆರ್ ಎಸ್ ಎಸ್ ಚಡ್ಡಿ ಬಿಚ್ತಾರಲ್ಲ ಜನ ತಿಕ್ಕದ ಮೇಲೆ ಒದ್ದು 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 ಆರ್ ಎಸ್ ಎಸ್ ಚಡ್ಡಿಗಳ ಉದುರಿಸ್ತಲ್ಲ ಆವಾಗ ಗೊತ್ತಾಗುತ್ತೆ ನಾವು ತಪ್ಪು ಮಾಡೋದು ಅಂತ ಹೇಳ್ಬಿಟ್ಟು. ಇಲ್ಲ ಅಂದ್ರೆ ಗಾಂಧಿ ಕೊಲ್ತಾ ಇರಲಿಲ್ಲ, ಯಾಕೆಂದ್ರೆ ಇಡೀ ಹಿಂದುಕೊಂಡು ಹೋಗ್ಬಿಡುತ್ತೆ, ನಡಿಗೆ ಹೋಗ್ತಾರೆ ಇವರು. ಚಿತ್ಪಾವನ ಬ್ರಾಹ್ಮಣರನ್ನ ದೇಶಾದ್ಯಂತ ಹುಡುಕಿ ಹುಡುಕಿ ಕುಡಿತಾರೆ ಜನ, ಅಷ್ಟು ಆಕ್ರೋಶ ಪಟ್ಟಿರ್ತಾರೆ. ಗಾಂಧಿ ಎಂತ ಇಡೀ ದೇಶದಲ್ಲಿ ಎಷ್ಟು ದೊಡ್ಡ ಹೀರೋ, ಅವ್ರಿಗೆ ಎಂಥ ಒಂದು ಜನಬೆಂಬಲ ಇತ್ತು, ಜನಮಾನಸದಲ್ಲಿ ಎಷ್ಟು ಗಾಂಧಿ ಹಿಡಿದಿದ್ರು ಅಂತೇಳಿ ಅವಾಗ ಅರ್ಥ ಆಗುತ್ತೆ ಸಂಘಿಗಳಿಗೆ. ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಎಲ್ಲ ಮಹಾರಾಷ್ಟ್ರದಿಂದ ಶುರುವಾಗೋದು, ಮಹಾರಾಷ್ಟ್ರದ ಚಿತ್ಪಾವನರ ಚಿತಾವಣೆ ಅದು. ಇವತ್ತಿಗೂ ಆರ್ ಎಸ್ ಎಸ್ನ ಸರಸಂಘ ಸಂಚಾಲಕರು ಆ ರಾಜುಭಯ ಅಂತ ಒಬ್ಬರು ಬಿಟ್ಟರೆ ಬರೆಯೆಲ್ಲ ಚಿತ್ಪಾವನೆ ಬ್ರಾಹ್ಮಣರಾಗಿರ್ತಾರೆ. ಮಹಾರಾಷ್ಟ್ರದ ಚಿತ್ಪಾವನ ಬ್ರಾಹ್ಮಣರ ಚಿತಾವಣೆಯಿಂದನೇ ಇದೆಲ್ಲ ಶುರುವಾಗೋದು. ಅಲ್ಲಿ ಗಾಂಧಿ ಅನುಯಾಯಿಗಳು ಹುಡುಕಿ ಹುಡುಕಿ ಈ ಚಿತ್ಪಾವನ ಬ್ರಾಹ್ಮಣರ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಅಲ್ಲ,
ಇಡೀ ದೇಶದ ರೋಡ್ ರೋಡಲ್ಲಿ ಯಾರೇ ಸಸ್ರೆ ಚಡ್ಡಿ ಚಿಕ್ಕದ ಮೇಲೆ ಒದ್ದು ಒದ್ದು ಚಡ್ಡಿ ಬಿತ್ತಾ ಇರ್ತಾರೆ. ಅವಾಗ ಅರ್ಥ ಆಗುತ್ತೆ ನಾವು ಎಂಥ ದೊಡ್ಡ ತಪ್ಪು ಮಾಡಿದ್ವಿ, ಮಾಡಬಾರ್ದಾಯ್ತು ಅಂತ ಅರ್ಥ ಆಗುತ್ತೆ. ಇವನು ಏನು ಭ್ರಮೆ ಇಟ್ಕೊಂಡಿದ್ನಲ್ಲ ಗುಡ್ಸೆ, ನನ್ನನ್ನು ಉಳಿಸ್ಬಿಡ್ತಾರೆ ಅಂದ್ಕೊಂಡು, ಅದೆಲ್ಲ ಸುಳ್ಳಾಗುತ್ತೆ. ಗಾಂಧೀಜಿಯವರ ಆ ಒಂದು ಸೇವೆ ಜನಗಳಲ್ಲಿ ಮನಸ್ಸಲ್ಲಿ ಇಳಿದಿರುತ್ತೆ. ಮತ್ತು ಇವರೊಂದು ಪತ್ರಿಕೆ ಶುರು ಮಾಡ್ತಾರೆ, ಗೂಡ್ಸೆ ಸಂಪಾದಕ ಅಪ್ಟೆ ಇದನ್ನಲ್ಲ ಅವನು ನಾರಾಯಣ ಅಪ್ಟೆ, ಅವನು ಪ್ರಧಾನ ವ್ಯವಸ್ಥಾಪಕನಾಗಿರ್ತಾನೆ. ಆ ಪತ್ರಿಕೆ ಅಗ್ರಣಿನ ಪತ್ರಿಕೆ, ಅದು ಸೆಕೆಂಡ್ ವರ್ಲ್ಡ್ ವಾರ್ ಏನು ನಡೀತಿರುತ್ತೆ 44-45 ಆ ಟೈಮಲ್ಲಿ ಹೊಸ ಪತ್ರಿಕೆ ಮಾಡೋಕ್ಕೆ ಪೇಪರ್ಗಳು ಸಿಗಲ್ಲ, ಆ ಕಾರಣಕ್ಕೆ ಅವ್ನು ನಡೀತಿರೋ ಪತ್ರಿಕೆ ತಗೋತಾರೆ. ಮತ್ತು ಇಲ್ಲಿ ಆ ಪತ್ರಿಕೆ ಮಾಡೋಕ್ಕೆ 20,000 ದುಡ್ಡು ಬೇಕಾಗುತ್ತೆ, 15,000 ರೂಪಾಯಿ ಕೊಡೋದು ಇದೇ ಸಾವರ್ಕರ್. 15,000 ರೂಪಾಯಿ ದುಡ್ಡನ್ನು ಸಾವರ್ಕರ್ ಕೊಡ್ತಾನೆ ಇವ್ರಿಗೆ ಸಾಲವಾಗಿ, ಸುಮ್ಮನೆ ಕೊಟ್ಟನ. ಮತ್ತು ಇನ್ನೊಂದು ನಮ್ಗೆ ಆಶ್ಚರ್ಯ ಅಂದರೆ, ಬಂಡವಾಳಶಾಹಿಗಳು ಯಾವತ್ತು ಸಾಮಾನ್ಯ ರತನ್ ಟಾಟಾ ಸತ್ತೋದ್ರು ಎಲ್ಲರೂ ಏನು ಆಡಿ ಉಗುಳ್ತಾವ್ರೆ, ಒಂದಷ್ಟು ಕೆಲವು ಟೀಕೆನು ಮಾಡ್ತಾವ್ರೆ, ಆದರೆ ಬಂಡವಾಳಶಾಹಿ ಎರಡೂ ಕಡೆಗೆ ಸಪೋರ್ಟ್ ಮಾಡ್ತಾನೆ ಅನ್ನೋದಕ್ಕೆ ದುರಂತ ನೋಡಿ. ಗಾಂಧೀಜಿಯವರು ಹತ್ಯೆ ಆಗಿದ್ದು ಬಿರ್ಲಾ ಮಂದಿರದಲ್ಲಿ, ಬಿರ್ಲಾ ಮಂದಿರದಲ್ಲಿ ಹೌಸಲ್ಲಿ, ಅಲ್ಲಿ ಗಾಂಧೀಜಿಯವರಿದ್ದರು. ಸ್ವತಂತ್ರ ಚಳವಳಿಗೆ ಅವರು ದುಡ್ಡು ಕಾಸು ನೆರವು ಮಾಡ್ತಾ ಆರ್ಥಿಕವಾಗಿ, ಅದೇ ಬಿರ್ಲಾ ಸಂಸ್ಥೆಯವರು ಬಿರ್ಲಾ ಕಡೆಯಿಂದವರು ಈ ಕೋಮುವಾದಿಗಳು ಸಹಾಯ ಮಾಡ್ತಾ ಇದ್ದಾರೆ. ಯಾವ ಗಾಂಧಿನ ಕಂಡತುಂಡು ವಿರೋಧಿಸ್ತಾ ಇದ್ರಲ್ಲ, ಯಾಕೆ ಗಾಂಧೀಜಿ ಬಗ್ಗೆ ವಿರೋಧ ಅಂದರೆ, ಇವ್ರು ಹೇಳ್ತಾರ ಕತೆ ಕಟ್ತಾರಲ್ಲ, ಇಂಡಿಯಾ ಪಾಕಿಸ್ತಾನ ಬೇರೆ, ಅದಕ್ಕೋಸ್ಕರ ಬೇರೆ ಮಾಡಿಬಿಟ್ಟ, ನಾವು ದೇಶಭಕ್ತರು ಅಂತಾರ. ಇವ್ರು ಯಾವ ದೇಶಭಕ್ತರು ಅಲ್ಲ, ಇವ್ರ ಉದ್ದೇಶ ಒಂದಾಯಿತು, ಪೇಶ್ವೆ ಆಡಳಿತವನ್ನು ಸ್ಥಾಪನೆ ಮಾಡಲಿಕ್ಕೆ ಬಹಳ ದೊಡ್ಡ ಅಡೆತಡೆ ಆಗಿರೋದು ಗಾಂಧಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಅವರು ಹಿಂದೂ ಮುಸ್ಲಿಂ ಐಕ್ಯತೆ ಬಗ್ಗೆ ಮಾತಾಡ್ತಾರೆ, ಹರಿಜನರ ಹರಿಜನರ ಉದ್ಧಾರದ ಬಗ್ಗೆ ಮಾತಾಡ್ತಾ ಇರ್ತಾರೆ, ಸೌಹಾರ್ದತೆ ಬಗ್ಗೆ ಮಾತಾಡ್ತಾರೆ, ಶಾಂತಿ ಬಗ್ಗೆ, ಸಹಬಾಳೆ ಬಗ್ಗೆ, ಮತ್ತು ಗ್ರಾಮ ಸ್ವರಾಜ್ಯದ ಬಗ್ಗೆ, ಬಡಬಗ್ಗರ ಬಗ್ಗೆ, ದೀನ ದಲಿತರ ಬಗ್ಗೆ, ದಮನಿತರ ಬಗ್ಗೆ ಗಾಂಧೀಜಿ ಧ್ವನಿಯಾಗಿರ್ತಾರಲ್ಲ, ಅದು ಇವ್ರಿಗೆ ಇಷ್ಟ ಆಗಲ್ಲ. ಇವ್ರದ್ದೆಲ್ಲರಿಗೂ ಇದ್ದಿದ್ದು ಇವ್ರಿಗೆ ಸರ್ವಾಧಿಕಾರದ ಬಗ್ಗೆ. ಅವತ್ತು ಹೈದರಾಬಾದ್ ನಿಜಾಮನ ವಿರುದ್ಧ ಗಾಂಧೀಜಿಯವರು ಸತ್ಯಾಗ್ರಹ ಮಾಡ್ತಾರಲ್ಲ, ಪ್ರಜೆಗಳಿಗೆ ಒಂದಷ್ಟು ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಸಂಘಿಗಳು ಹಿಂದೂ ಮಹಾಸಭದವರು ಸೇರ್ಕೋತಾರೆ. ಆದರೆ ಅವರು ಯಾವ್ರಿಗೆ ಅಂದರೆ ಮುಸ್ಲಿಂ ವಿರುದ್ಧ ಇವರು ಮಾತಾಡೋಕ್ಕೆ ಶುರು ಮಾಡ್ತಾರೆ, ಅವತ್ತು ಸರ್ವಾಧಿಕಾರಿಗಳು ಅಂತ ಶುರು ಮಾಡ್ತಾರೆ. ಯಾರನ್ನ ಈ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರನ್ನ, ಯಾಕೆ ಸರ್ವಾಧಿಕಾರನ ಪದ ತುಂಬ ಇಷ್ಟ ಇವರಿಗೆ ಅಂದರೆ, ಇವರ ಪೇಶ್ವೆಗಳ ಆಳ್ತಿ ದೃಷ್ಟಿಯಲ್ಲಿ ಪ್ರಜಾಪ್ರಭುತ್ವ ಬೇಡ, ಸರ್ವಾಧಿಕಾರಿಯಾಗಿರಬೇಕು ಒಬ್ಬ, ಬೇರೆಲ್ಲ ಆಳಿಸ್ಕೋತಾ ಇರಬೇಕು. ಒಂದು ದೇಶ ಇವ್ರು ಶುರು ಮಾಡಿದ ಒಂದು ದೇಶ ಒಂದು ಚುನಾವಣೆ, ಒಂದು ಓಟು, ಎಲ್ಲ ಒಂದು ಒಂದು ಅಂತ ಒಂದು ಭಾಷೆ. ಅವತ್ತು ಇವತ್ತು ಬೀಜ ಹಾಕಿದ್ದು, ಇವತ್ತಿಂದಲ್ಲ ಅವತ್ತು ಬೀಜ ಹಾಕಿದ್ದು. ಅದು ಗಾಂಧಿ ಕೊಂದಿದ್ರಿಂದನೇ ಇವತ್ತು 70 ವರ್ಷ ನಂತರ ಅಧಿಕಾರ ಸಿಕ್ಕಿದ್ದು, ಇಲ್ಲಾಂದ್ರೆ ಹಿಂಗಾಗುತ್ತೆ ಅಂತ ಗೊತ್ತಾರೆ ಗಾಂಧಿ ಕೊಲ್ತಿರಲಿಲ್ಲ ಅವರು. ಅಂದರೆ ಇವರಿಗೆ ಪ್ರಜಾಪ್ರಭುತ್ವ ಬೇಕಾಗಿರಲಿಲ್ಲ, ಮುಸೊಲಿನಿ ಹಿಟ್ಲರ್ ಇವರ ಸ್ಫೂರ್ತಿಯಾಗಿರುತ್ತೆ. ಆಮೇಲೆ ನಾನು ಏನು ಹೇಳಕ್ಕೊರಟೆ ಇದ್ರೆ, ಒಂದು ಅಗ್ರಣಿನ ಪತ್ರಿಕೆಯನ್ನು ಶುರು ಮಾಡ್ತಾರೆ ಅವರು. ಅವತ್ತು ಬಿರ್ಲಾ ಅವರು ದುಡ್ಡು ಕೊಡ್ತಾರೆ ಅವ್ರಿಗೆ, RSS ಅವ್ರಿಗೆ ಸ್ಪಾನ್ಸರ್ ಮಾಡ್ತಾರೆ. ಯಾವುದಂದ್ರೆ ಅವರು ಸ್ಟೀಲ್ ಹೆಲ್ಮೆಟ್ ಹಾಕೊಂಡಿರ್ತಾರೆ, ಹೆಲ್ಮೆಟ್ ಪರ್ಚೇಸ್ ಮಾಡ್ತಾರೆ. ಯಾವುದೊಂದು ದೊಡ್ಡ ದಾಳಿ ಮಾಡೋಕ್ಕೋ ಒಂದು ಹುನ್ನಾರಕ್ಕೋಸ್ಕರ ಮಾಡ್ತಾರೆ, ಅದನ್ನು ಸ್ಪಾನ್ಸರ್ ಮಾಡೋದೆ ಬಿರ್ಲಾ ಅವರು. ಮತ್ತು ಅಷ್ಟೇ ಅಲ್ಲ, ಇವರು ಪತ್ರಿಕೆ ಏನು ಶುರು ಮಾಡ್ತಾರೆ ಅಗ್ರಣಿನ ಪತ್ರಿಕೆನ, ಮತ್ತು ಇನ್ನೊಂದು ಬೇರೆ ಹೆಸರು ಚೇಂಜ್ ಮಾಡ್ತಾರೆ. ಅದಕ್ಕೆ ಒಂದಷ್ಟು ಸರ್ಕಾರಕ್ಕೆ ಫಂಡ್ ಇಡಬೇಕಾಗುತ್ತೆ, ಯಾಕೆಂದರೆ ಇವರು ಕಾನೂನು ಬಾಹಿರ ಏನಾದ್ರು ಬರೆದ್ರೆ ಮತ್ತೊಂದು ಮಾಡಿದಾಗ ಮುಟ್ಕೋಲು ಹಾಕ್ಲಿಕ್ಕೋಸ್ಕರ ಸರ್ಕಾರ ಇವರಿಗೆ ಫಂಡ್ ಇಡಬೇಕು ಅಂತ ಹೇಳುತ್ತೆ, ದೊಡ್ಡ ಮಾಡುತ್ತೆ, ಹಿಡಿಗಂಟು ಇಡಬೇಕಾಗುತ್ತೆ. ಆವಾಗ ಇವರು ಬೇರೆ ಹತ್ರ ದೇಣಿಗೆಯನ್ನು ಕಲೆಕ್ಟ್ ಮಾಡ್ತಾರೆ, ಆ ದೇಣಿಗೆನ ಬಿರ್ಲಾರು 1,000 ಕೊಟ್ಟಿರ್ತಾರೆ. ಎಲ್ರಿಗೂ ನೋಡಿ, ಇವರು ಬಿರ್ಲಾನು ಸಹ 1,000 ಕೊಟ್ಟಿರ್ತಾರೆ, ಮತ್ತೆ ಸಾವರ್ಕರ್ 3,000 ದುಡ್ಡು ಕೊಡ್ತಾನೆ. ಸುಮ್ಮನೆ ಕೊಟ್ಬಿಡೋಣ, ಸರಿಯಾದ ತನಿಖೆ ನಡೆದಿದ್ರೆ ಸಾವರ್ಕರ್ನ ಫಸ್ಟ್ ನೇಣಾಗ್ತಾ ಇದ್ರು, ತನಿಖೆ ನಡೆದಿಲ್ಲ, ಅಲ್ಲಿ ಹುನ್ನಾರಗಳು ನಡೀತು, ಬೇಕಂತ ಬಚಾವ್ ಮಾಡಿದ್ರೆ ಅದನ್ನ. ಅಷ್ಟೇ ಅಲ್ಲ, ಮತ್ತೊಂದು, ಗೂಡ್ಸೆಯ ಆತ್ಮ ಏನಾರು ಇದ್ರೆ, ನಂಬಂತವ್ರಿಗಿದ್ರೆ, ಅದು ಮಮ್ಮಲ ಮಲಗಿದ್ದು ಕೊನೆವರೆಗೂ ಸಹ ಸಾವರ್ಕರ್ಗೋಸ್ಕರ. ಅಂದರೆ ಆತ ಇತ್ತಿನ ಜೊತೆ ಮಾತಾಡಲ್ಲ, ಮನ್ಸ್ಕೊಂಬಿಡ್ತಾನೆ. ಯಾಕೆ ಅಂದರೆ ಒಂದೇ ಕಾರಣ, ಇಷ್ಟೆಲ್ಲ ಒಂದು ರೀತಿ ಸಿಗಾಕೊಂಡಿದ್ದು ಬೇರೆ ಬೇರೆ ಸಂಚಿಗಳು ಗೊತ್ತಾಗಿದ್ದು, ಗೂಡ್ಸೆ ಜೋಬಲಿದ್ದಂಥ ಒಂದು ಲೆಟ್ರು. ಲೆಟ್ರ್ ಅಂದರೆ ಒಂದು ನೋಟ್ಬುಕ್ ಇರುತ್ತೆ, ಆತ ಎಲ್ಲರೂ ನೋಟ್ ಮಾಡ್ಕೊತಾ ಇರ್ತಾನೆ. ಅಂದರೆ ಎಷ್ಟು ದುಡ್ಡು ಖರ್ಚು ಮಾಡಿದೆ, ಯಾರು ಕೊಟ್ಟರು, ಏನು ಕೊಟ್ಟರು, ಎಲ್ಲನೂ ನೋಟ್ ಮಾಡ್ಕೊತಾ ಇರ್ತಾನೆ. ಅದರಲ್ಲಿ ಅದನ್ನು ಪೊಲೀಸ್ನವ್ರು ಸಿಗುತ್ತದ್ದು, ಅದರಿಂದ ಒಂದಷ್ಟು ಜನ ತಗಲಾಕತ್ತಾರೆ. ಆವಾಗ ಸಾವರ್ಕರ್ ಇದನ್ನ ಯಾಕೆ ಇಟ್ಕೋಬೇಕಾಯ್ತು, ಕೊಲೆ ಮಾಡೋಗ್ಲು ಅವಶ್ಯಕತೆ ಇತ್ತಾ, ಇಟ್ಕೋಬಾರ್ದಾಗಿತ್ತಲ್ಲ, ನಾನು ಸಿಗಾಕೊಂಡಲ್ಲ ಅನ್ನೋದು, ಆ ಕೋಪ ತುಂಬ ಕೋಪ ಇರುತ್ತೆ. ಹಂಗಾಗಿ ನಾನು ಯಾರ್ಯಾರ ಜೊತೆ ಮಾತಾಡಲ್ಲ, ಗೋಡ್ಸೆಗೆ ಮಾತಾಡಲ್ಲ, ಅವನ ಜೊತೆ ಗೋಡ್ಸೆ ಮುರುಗ್ತಾ ಇರ್ತಾನೆ. ಅಟ್ಲೀಸ್ಟ್ ನನ್ನ ಕೈ ಮುಟ್ಲಿ, ಮಾತಾಡಿಸ್ಲಿ, ಇವರು ಒಂದು ತಂದೆ ಸಮಾನ ನೋಡ್ತಾ ಇರ್ತಾನೆ. ಆದರೆ ಸಾವರ್ಕರ್ ಎಲ್ಲೂ ಸಿಗಾಕೊಳ್ಳೋಕ್ಕೆ ಇಷ್ಟಪಡಲ್ಲ. ಮತ್ತು ಇನ್ನೊಂದು ಹೇಳಿ, ನಾರಾಯಣ
ನಾರಾಯಣ ಅಪ್ಟೆ ಹೇಳಿದ್ನಲ್ಲ, ಇವಂದು ಒಂದು ಲವ್ ಸ್ಟೋರಿ ಇರುತ್ತೆ. ಏನಪ್ಪ ಅಂದರೆ ಈಕೆ ಆತನು ಸೊಂದು ಒಂದು ಕ್ರಿಶ್ಚಿಯನ್ ಹುಡುಗಿನ ಪ್ರೀತಿ ಮಾಡ್ತಾ ಇರ್ತಾನೆ. ಗೂಡ್ಸೆ ಒಂದೇನಪ್ಪ ಅಂದರೆ ಇವನಿಗೆ ಕಾಫಿ ಕುಡಿದ್ಬಿಟ್ರೆ ಯಾವ ಚಟಗಳಿರಲ್ಲ, ಯಾವುದೇ ಎಂಡ ಸಿಗರೇಟು ಅದ್ರಲ್ಲಿ ಹೆಣ್ಣು ಹೆಣ್ಣಿನ ಇಷ್ಟನೇ ಇರಲ್ಲ. ಯಾವುದೋ ಒಂದ್ಸಲ ಹಾಸ್ಪಿಟ್ಲಲ್ಲಿ ಮಲಗಿರ್ತಾನೆ, ನರ್ಸ್ ಮುಟ್ಟಿಲ್ಲ ತಕ್ಷಣ, ನರ್ಸ್ ಮುಟ್ಟಿಲ್ಲ ಅಂತ ತಕ್ಷಣ ಓಡಾಡ್ಬಿಡ್ತಾನೆ ಇವನು. ಹೆಣ್ಣು ಯಾವುದೇ ಚಟಗಳಿರಲ್ಲ, ಕಾಫಿ ಮಾತ್ರ ಅವನಿಗೊಂದು ಚಟ ಆಗಿರುತ್ತೆ. ಆದರೆ ನಾರಾಯಣ ಅಪ್ಟೇದ ಇದೆಯಲ್ಲ, ಅವನದು ತದ್ವಿರುದ್ಧ. ಅವನು 30 ದಶಕದಲ್ಲಿ ಮದುವೆ ಆಗಿರುತ್ತೆ, ಅವ್ನು ಮಗು ಇರ್ತಾನೆ, ಆದರೂ ಸಹ ಅವನಿಗೆ ಹೆಣ್ಣುಗಳು ಇದಿರುತ್ತೆ. ಒಂದು ಮನೋರಮಾ ಅಂತೇಳ್ಬಿಟ್ಟು ಒಂದು ಹುಡುಗಿಯನ್ನು ಅಥವಾ ಕ್ರಿಶ್ಚಿಯನ್ ಹುಡುಗಿಯನ್ನು ಅವನು ಇಷ್ಟಪಟ್ಟಿರ್ತಾನೆ. ಕೊನೆಗೆ ಇವನಿಂದ ಈ ಥರ ಕೊಲೆಗಾರ ಅಂತ ಗೊತ್ತಾದ ತಕ್ಷಣ, ಗಾಂಧಿ ಹತ್ಯೆಯಲ್ಲಿ ಭಾಗವಹಿಸಿದ ಅಂತ ಗೊತ್ತಾದ ತಕ್ಷಣ ಅವ್ರ ನೆಂಟರಿಷ್ಟರು ಮನೆಯವರು ಎಲ್ಲ ದೂರ ಮಾಡ್ಬಿಡ್ತಾರೆ. ಅವ್ರು ಹೇಳ್ತಾರೆ ಕ್ರಿಶ್ಚಿಯನ್ರು, ನಮ್ಮ ಬಾಲ್ಗೆ ಅಥವಾ ಕ್ರಿಸ್ತ ಇದ್ದಾಗ ಗಾಂಧಿ ಅಂತಂದು ಕೊಂದುಬಿಟ್ಟಾರ ಅಂತೇಳ್ಬಿಟ್ಟು ಆಕೆ ಒಬ್ಬಂಟಿ ಆಗೋಯ್ತಾಳೆ. ಎರಡು ಅದ್ಭುತವಾದ ಪ್ರೇಮ ಕಥೆಗಳು ಸಹ ಇದರಲ್ಲಿ ಇದ್ದಾವೆ. ದಯವಿಟ್ಟು ಈ ಪುಸ್ತಕನ ನೀವು ಓದಿದರೆ ಹಲವಾರು ಮಜಲುಗಳು ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ನಾನು ನಿಮಗೆ ಒಂದು ಸೆಕೆಂಡ್ ಹೇಳೋಕೆ ಇಷ್ಟಪಡ್ತೀನಿ. ಕೊನೆಗೆ ಲೇಖಕರ ಮಾತನ್ನ ನಾನು ಸುಮ್ಮನೆ ಇಲ್ಲ ಒಂದೆರಡು ಕೋಟ್ ಮಾಡ್ತೀನಿ. ಮತ್ತೆ ನೋಡಿ, ಗೂಡ್ಸೆ ಇವರಿಗೆ ಸಾವರ್ಕರ್ಗೆ ಎಂಥ ತಿರಸ್ಕಾರ ತೆರೆದ್ರೆ, ಸಾವರ್ಕರ್ ಅವರಿಗೆ ಎಷ್ಟರ ಮಟ್ಟಿಗೆ ಹತಾಶಗೊಂಡಿತ್ತು ಎಂದರೆ, RSSನ ಕಾರ್ಯಕರ್ತ ಮೃತನಾದ ಸಂದರ್ಭದಲ್ಲಿ ನೀಡುವ ಹೇಳಿಕೆಯು ಹೇಗಿರುತ್ತದೆ ಎಂದರೆ, ಆತ ಹುಟ್ಟಿದ, RSS ಸೇರಿದ ಮತ್ತು ಯಾವುದೇ ಘನಕಾರ್ಯ ಮಾಡದೆ ಸತ್ತ ಎಂದು ಅವರು ಹೇಳುತ್ತಾರೆ. ಮತ್ತೆ ಯಾಕೆ RSS ಸಂಚು ಇರಲಿಲ್ಲ ಅಂತ ಅಬ್ಸಕ್ಕೆ ಶುರು ಮಾಡಿದ್ರು ಅಂದರೆ, ಬಹಳಷ್ಟು ಜನ ತಮ್ಮ ಬರವಣಿಗೆ ಮಾಡೋಕ್ಕೆ ಶುರು ಮಾಡಿದ್ರು. ಬೇಕಂತಲೇ RSSಗೂ ಗೋರ್ಸೆಗೂ ನೆಂಟಿರಲಿಲ್ಲ, ಸಾವರ್ಕರ್ ನೆಂಟಿರಲಿಲ್ಲ ಅಂತ ಬರೆಯೋಕ್ಕೆ ಶುರು ಮಾಡಿದ್ರು. ಇದ್ರ ಬಹಳ ಪ್ರಮುಖವಾದನು ಕೇಳ್ಕರ್ ಅನ್ನೋನು. ಅವತ್ತಿನ ಒಂದು ಇಂಗ್ಲೀಷ್ ಮ್ಯಾಗ್ಝಿನ್ಗೆ ಈತ ಒಂದು ಲೇಖನ ಬರೀತಾನೆ. ನೋಡಿ, ಗಾಂಧಿ ಹತ್ಯೆ ನಂತರ ಗುಪ್ತಚರ ಸಂಸ್ಥೆಗಳು ನಾಗಪುರದ ಒಂದು ಇಂಗ್ಲಿಷ್ ಇದಕ್ಕೆ ಬೇಕಾದ ಲೇಖನ, ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾ ಸಂಸ್ಥೆಗೆ ಲಭ್ಯ, ನ್ಯಾಷನಲ್ ಅವನು. ಮತ್ತೆ ಗಾಂಧಿಯ ಹತ್ಯೆ ನಂತರ ಗುಪ್ತಚರ ಸಂಸ್ಥೆಗಳು ನಾಗಪುರದ RSS ಕೇಂದ್ರ ಕಚೇರಿಯಿಂದ ವಶಪಡಿಸಿಕೊಂಡ ದಸ್ತಾವೇಜುಗಳನ್ನು ಪರಿಶೀಲನೆ ಮಾಡಿದ ಮೇಲೆ ಸಿದ್ಧಪಡಿಸಲಾದ ವರದಿಗಳನ್ನು ಅನ್ವೇಷಿಸುವುದು ಅಷ್ಟೇ ರೋಮಾಂಚಕಾರಿಯಾದದ್ದು. ಇದರಲ್ಲಿನ ಅನೇಕ ದಾಖಲೆಗಳು, ಗೋಡ್ಸೆ ತನ್ನ ವಿಚಾರಣಾ ಪೂರ್ಣ ಹೇಳಿಕೆಯಲ್ಲಿ ದಾಖಲಿಸಿದ ಅನೇಕ ವಿಷಯಗಳ ಜೊತೆ ತಾಳೆಯಾಗುತ್ತವೆ ಮತ್ತು ಆತ ತದನಂತರದ ನ್ಯಾಯಾಲಯಗಳಲ್ಲಿ ಹೇಳಿಕೊಂಡ ಹಲವು ವಿಷಯಗಳೊಂದಿಗೆ ವಿರೋಧಾಭಾಸ ಹೊಂದಿವೆ. ಗೋಡ್ಸೆಯ ವಿಚಾರಣಾಪೂರ್ಣ ಹೇಳಿಕೆಯ ರೀತಿಯಲ್ಲಿಯೇ ಈ ಅಕರವನ್ನು ಕೂಡ ಗೋಡ್ಸೆ ಬದುಕಿನ ಕಥೆಯನ್ನು ಅಧ್ಯಯನ ಮಾಡುವುದಕ್ಕೆ ಬಳಸಿಕೊಳ್ಳಲಾಗಿಲ್ಲ. ಮತ್ತಷ್ಟೇ ಅಲ್ಲ, ಅವತ್ತಿನ ಗಂಭೀರ ಸಂಶೋಧಕರು ಸಹ ಈ ಕಟ್ಟುಕಥೆಯನ್ನು RSSಗೂ ಸಂಬಂಧ ಇರಲ್ಲ ಅಂತ ಕಟ್ಟುಕಥೆಯನ್ನು ಹೇಳಕ್ಕೆ ಶುರು ಮಾಡಿದರು. ಅಂದರೆ ನಮ್ಗನ್ಸೋದು, ಅವತ್ತಿನ ಸರ್ಕಾರದ ಒಂದಷ್ಟು ಜನ ಇರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು, ಗೊತ್ತಿಲ್ಲ ಯಾರ್ಯಾರು ಇದರಲ್ಲಿ RSS ಬಗ್ಗೆ ಸಿಂಪತೈಸರ್ ಆಗಿದ್ರು, ಈ ಒಂದು ಈ ಸಂಚಲ್ಲಿ RSSನ ದೂರ ಇಡಬೇಕು ಅಥವಾ ಸಾವರ್ಕರನ್ನ ದೂರ ಇಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ರೋ ಗೊತ್ತಿಲ್ಲ. ಅದರ ನಿಜವಾದ ಸರಿಯಾದ ತನಿಖೆ ನಡೆದಿದ್ದರೆ ಇವರು ಶಾಶ್ವತವಾಗಿ RSS ಬ್ಯಾನ್ ಆಗ್ತಾ ಇತ್ತು, ಸಾವರ್ಕರನ್ನ ಫಸ್ಟ್ ನೇಣಾಗ್ತಾ ಇದ್ರು. ಅವನು ಯಾವ ಧೀರನೂ ಅಲ್ಲ, ವೀರನೂ ಅಲ್ಲ, ಅವನು ಬೇರೆಯವ್ರನ್ನ ಮುಂದಕ್ಕೆ ಬಿಟ್ಬಿಟ್ಟು ತನ್ನ ನನ್ನ ಹೆಸರಲ್ಲಿಯೂ ಬರಬಾರ್ದು ಅನ್ನೋ ಕಾರಣಕ್ಕೆ ಹಿಂದೆ ಇದ್ದಂಥವನು. ಸುಮ್ಮನೆ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಅವ್ರು ಹೇಳಿದ್ನಲ್ಲ ರಾಷ್ಟ್ರೀಯ ಒಂದು ದಳ ಏನೋ ಶುರು ಮಾಡ್ತಾರಲ್ಲ, ಅದಕ್ಕೆ ಆ ಸಮಾರಂಭಕ್ಕೆ ಎರಡನೇ ಸಲ ಬರಲ್ಲ ಅವನು. ಅವಾಗ ಗೂಡ್ಸೆ ಕಾರೋಗ್ ಲೆಟರ್ ಬರೀತಾನೆ, ಯಾಕೆ ಬರ್ತಾ ಇಲ್ಲ ಅಂತೇಳ್ಬಿಟ್ಟು ಮಾರನೇ ದಿವಸ 50 ಜನ ಕರ್ಸ್ಕೊಂಡು ಏನೇನು ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ. ಇವರು ಗಾಂಧಿ ಕೊಲೆಕ್ಕಿಂತ ಮುಂಚೆನೂ ಸಾವರ್ಕರನ್ನ ಮೀಟ್ ಮಾಡಿರ್ತಾರೆ, RSS ಮೀಟ್ ಮಾಡಿರ್ತಾರೆ. ಎಲ್ಲರೂ ಭಾಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ಗೋಡ್ಸೆಗೆ RSS ಮತ್ತು ಹಿಂದೂ ಮಹಾಸಭೆ ಎಲ್ಲರೂ ಸಹ ಉನ್ನತವಾದ ಅಧಿಕಾರವನ್ನು ಹಿಡಿಬೇಕು ಅನ್ನೋ ಮಹತ್ವದ ಆಕಾಂಕ್ಷೆ ಇರುತ್ತೆ ಅವನಿಗೆ. ಎಲ್ಲರಲ್ಲೂ ಸಹ ಸದಸ್ಯತ್ವವನ್ನು ಅವ್ರು ಪಡಿಬೋದಾಗಿತ್ತು. ಇವರೆಲ್ಲರೂ ಒಂದೇ ಸಂಘಟನೆಗಳು. ಹಂಗಾಗಿ ದಯವಿಟ್ಟು ಈ ಪುಸ್ತಕವನ್ನು ಓದಿ. ನೀವು
ನೀವು ಓದಿದರೆ ಹಲವಾರು ವಿಚಾರಗಳ ಗೊತ್ತಾಗುತ್ತೆ. ಇವರು ಏನೇನ ಸಂಚಿಗಳು ಮಾಡಿದರು, ಎಂತೆಂಥ ಸಂಚಿಗಳು ಮಾಡಿದರು, ಏನೆಲ್ಲ ಮಾಡಿದರು, ನಂಟೇನು, ಭಾಳ ಸಾಕ್ಷಿಗಳು ಸಿಗ್ತವೆ ನಿಮಗೆ, ವಿವರಣೆ ಸಿಗುತ್ತೆ, ಎಲ್ಲ ಸಿಗುತ್ತೆ. ಭಾಳ ಒಳ್ಳೆಯ ಪುಸ್ತಕವನ್ನು ನಮ್ಮ ನಾರಾಯಣ ಅವರು ಟ್ರಾನ್ಸ್ಲೇಷನ್ ಮಾಡಿದರೆ, ಗಾಂಧೀಜಿ ಹಂತಕ ಅನ್ನೋ ಪುಸ್ತಕ ಇದು ಹಾರ್ನಿಶಿ ಪ್ರಕಾಶ್ ಅಂದವ್ರು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ದಯವಿಟ್ಟು ಓದಿ. ಒಂದಂತೂ ಸ್ಪಷ್ಟ, ಸ್ವತಂತ್ರ ಚಳವಳಿಗೆ ಗಾಂಧಿ ಧುಮುಕಿದಾಗ ಅದೇ ಮತ್ತೆ ಅಲ್ಲಿ ಇಲ್ಲೊಂದು ಏನು ಸಾವರ್ಕರ್ ನೇತೃತ್ವದಲ್ಲಿ ಒಂದಷ್ಟು ಯುವಕರ ಗುಂಪನ್ನ ಹಿಂದುತ್ವದ ಪರವಾಗಿ ಇವರು ಬ್ರಿಟಿಷ್ನ ವಿರುದ್ಧ ಹೋರಾಡ ತಪ್ಪು ಅನ್ನೋ ಥರ ಅಲ್ಲಿ ಯಾರು ಸ್ವತಂತ್ರ ಹೋರಾಟ ಕೇಳಿರ್ತಾರೋ ಆ ಯುವಕರನ್ನೆಲ್ಲ ಇವರು ತಿರುಗಿಸ್ತಾ ಇರ್ತಾರೆ, ಹಿಂದುತ್ವದ ಪರ ತಿರುಗಿಸ್ತಾ ಇರ್ತಾರೆ, ಬ್ರಿಟಿಷರ ವಿರುದ್ಧ ಹೋರಾಡೋದು ಬೇಡ ಅಂತ ಹೇಳ್ತಾ ಇರ್ತಾರೆ. ಮತ್ತು ಅದು ಪ್ರಬಲವಾಗ್ತಾ ಇರುತ್ತೆ ಗಾಂಧೀಜಿ ಹತ್ಯೆಯ ಮುಖಾಂತರ, ಗಾಂಧೀಜಿ ಹತ್ಯೆಯ ಮುಖಾಂತರ ಅದು ಹಿಂದುಕೊಂಡೋಗುತ್ತೆ. ಯಾವ ಮಟ್ಟಕ್ಕೆ ಕ್ವಿಟ್ ಇಂಡಿಯಾ ಚಳವಳಿ ಇವ್ರು ನಡೆಸ್ಬಿಡುತ್ತೆ, ಇಡೀ ಆರ್ ಎಸ್ ಎಸ್ನ ತೊಳ್ಳೆ ನಡೆಸೋದು ಇವತ್ತು ಕ್ವಿಟ್ ಇಂಡಿಯಾ ಚಳವಳಿ. ಗಾಂಧೀಜಿ ಕ್ವಿಟ್ ಇಂಡಿಯಾ ಚಳವಳಿ ಕರೆ ಕೊಟ್ಟಾಗ ದೊಡ್ಡ ಮಟ್ಟದಲ್ಲಿ ಚಳವಳಿ ಶುರು ಆಗುತ್ತೆ. ಇವು ಯಾವ ಮಟ್ಟಕ್ಕೆ ಅಂದರೆ ಈ ಆರ್ ಎಸ್ ಎಸ್ಸು ಮತ್ತು ಹಿಂದೂ ಮಹಾಸಭೆ ಎರಡು ಇಬ್ಬರು ಸಹ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ಲೆಟರ್ ಬರಬೇಕಾಗುತ್ತೆ ಅಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಗಾಂಧೀಜಿ ಅಷ್ಟು ಮಟ್ಟರು ಪ್ರಾಬಲ್ಯವನ್ನು ಇಡೀ ಜನಸಾಮಾನ್ಯ ಧಮನಿ ಧಮನಿಗಳಲ್ಲಿ ಗಾಂಧೀಜಿ ಇರ್ತಾರೆ, ದೊಡ್ಡ ಮಟ್ಟದಲ್ಲಿ ಗಾಂಧೀಜಿಯವ್ರ ನಾಯಕತ್ವ ಇರುತ್ತೆ. ಇವರು ಅನಿವಾರ್ಯವಾಗಿ ನಾವು ಸಹ ಸಪೋರ್ಟ್ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಲೆಟರ್ ಬರೀಬೇಕಾಗುತ್ತೆ. ಕ್ವಿಟ್ ಇಂಡಿಯಾ ಚಳವಳಿ ಗಾಂಧೀಜಿ ಹತ್ಯೆ ಇವ್ರನ್ನ ಹಿಂದಕ್ಕೆ ತಳ್ಳಿತು. ಹೆಂಗೆ ನೈಲ್ ನದಿ ಸಮುದ್ರ ಸೇರುವಾಗ, ಅಮೆಜಾನ್ ನದಿಯ ಸಮುದ್ರ ಸೇರುವಾಗ 100 ಮೈಲು ನೀರನ್ನ ತಳ್ಳುತ್ತಂತಲ್ಲ, ಹಂಗೆ ಇವರ ಹಿಂದುತ್ವವಾದಿಗಳನ್ನ ಗಾಂಧೀಜಿ ಹತ್ಯೆ, ಗಾಂಧೀಜಿ ರಕ್ತ ಇದೆಯಲ್ಲ ಹಿಂದಕ್ಕೆ ತಳ್ಳಿತು. ಇಲ್ಲಾಂದ್ರೆ ಇನ್ನೂ ಬೇಗ ಅಧಿಕಾರಕ್ಕೆ ಬಂದ್ಬಿಡ್ತಾ ಇದ್ರು. ಇವ್ರ ಲೆಕ್ಕಾಚಾರ ಉಲ್ಟಾ ಆಗಿತ್ತು. ಎಲ್ಲರೂ ಉಲ್ಹೋ ಅನ್ಕೊಂಡು ಗೂಡ್ಸೆ ಜೊತೆ ನಿಂತ್ಕೊಂಡ್ಬಿಡ್ತಾರೆ, ನನ್ನ ಬಿಡಿಸ್ಬಿಡ್ತಾರೆ ಅನ್ಕೊಂಡಿದ್ರು. ಹಂಗಾಗ್ಲಿಲ್ಲ, ಯಾಕೆಂದ್ರೆ ಗಾಂಧೀಜಿಯ ಪ್ರಭಾವ ಹಂಗಿತ್ತು. ದಯವಿಟ್ಟು ಆ ಪುಸ್ತಕವನ್ನು ಓದಿ, ನಿಮಗೆ ಹಲವಾರು ಸೂಕ್ಷ್ಮಗಳು ಗೊತ್ತಾಗ್ತಾ ಹೋಗುತ್ತೆ, ಸತ್ಯ ದರ್ಶನ ಆಗ್ತಾ ಹೋಗುತ್ತೆ, ಇವ್ರ ಕುತಂತ್ರಗಳು ಬಯಲಾಗ್ತಾ ಹೋಗುತ್ತೆ. ಎಂಥ ಕುತಂತ್ರಿಗಳು ಅಂತ ಹೇಳ್ಬಿಟ್ಟು, ಯಾವ ವೀರನು ಅಲ್ಲ ಧೀರನೂ ಅಲ್ಲವನ್ನ ಅವನೊಬ್ಬ ಹೇಡಿ ಅಂತೇಳಿ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಭಾಳ ಪ್ರಮುಖ ಎರಡು ಪ್ರೇಮ ಕಥೆಗಳು ಸಹ ನಿಮ್ಗೆ ಸಿಗ್ತಾ ಹೋಗುತ್ತೆ. ದಯವಿಟ್ಟು ಓದಿ. ನಮಸ್ಕಾರ.